ಅತಿ ಹೆಚ್ಚು ಚರ್ಚೆ ಆಗ್ತಾ ಇದ್ದಿದ್ದು ರಾಜ್ಯದಲ್ಲಿ ಮಹಿಳೆಯರ ಮಳೆಯ ಶಕ್ತಿ ಯೋಜನೆ ಬಗ್ಗೆ ಶೀಘ್ರದಲ್ಲೇ ನಿಂತೋಗ್ಬಿಡುತ್ತೆ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿದ್ದಂಗೆ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಷ್ಟನೆ ನೀಡಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆ ಸ್ಥಗಿತಗೊಳ್ಳಲ್ಲ ಎಂದು KSRTC ಮಾಧ್ಯಮ ಪ್ರಕಟಣೆ ನಡೆಸಿದೆ. ಆ ಮೂಲಕ ಶಕ್ತಿ ಯೋಜನೆ ಸ್ಥಗಿತಗೊಳ್ಳಲ್ಲ ಎಂದು KSRTC ಸ್ಪಷ್ಟನೆ ನೀಡಿದೆ. ಈ ವಿಚಾರವಾಗಿ ಮಾತನಾಡಿರುವಂಥ ಸಚಿವ ರಾಮಲಿಂಗಾರೆಡ್ಡಿ, ಯೋಜನೆ ನಿಂತು ಹೋಗುತ್ತೆ ಅಂತ ಊಹಾಪೋಹಗಳು ಕೇಳಬರ್ತಿದೆ, ಒಂದು ಪಕ್ಷದವರು ಮಾಡಿಸ್ತಿದ್ದಾರೆ ಇದನ್ನೆಲ್ಲ, ಇನ್ನು 10 ವರ್ಷ ಶಕ್ತಿ ಯೋಜನೆ ಮುಂದುವರುತ್ತೆ ಎಂದು ಹೇಳಿದ್ದಾರೆ. ಬೆಂಗಳೂರು ಶಾಸಕರ ಜೊತೆ CM ಸಿದ್ದರಾಮಯ್ಯ ಸಭೆಯಲ್ಲಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಡ್ರಗ್ಸ್ ನಿಯಂತ್ರಣದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಎಲ್ಲರೂ 2 ತಿಂಗಳು 3 ತಿಂಗಳು ಶಕ್ತಿ ಯೋಜನೆ ನಿಂತೋಯ್ತದೆ, ಲೋಕಸಭೆ ಆದ್ಮೇಲಂತೂ ಶಕ್ತಿ ಯೋಜನೆ ಶಕ್ತಿ ನಿಶಕ್ತಿ ಆಗ್ಬಿಡುತ್ತೆ, ಕಳೆದೋಗುತ್ತೆ ಅಂತಿದ್ರು. ರಾಮಲಿಂಗಾರೆಡ್ಡಿ ಅವರು ಹೆಂಗೆ ಭವಿಷ್ಯ ನೋಡಿದವರು ಅಂದರೆ, 2028 ನಮ್ಮದೇ ಅಧಿಕಾರ, 2033 ಇರುತ್ತೆ ಹೋಗಿ ಶಕ್ತಿ ಯೋಜನೆ ಅಂತ. 2000 ಅಂದರೆ ಈಗ ಅಂದರೆ ಮುಂದಿನ 10 ವರ್ಷಗಳ ಕಾಲ ಶಕ್ತಿ ಯೋಜನೆ ಇದ್ದೇ ಇರುತ್ತೆ ಅಂತ. ಹೀಗಾಗಿ ಎಲ್ಲ ಕಡೆ ನ್ಯೂಸು, ಅದರಲ್ಲೂ ಈ ಲಾಸ್ಟ್ ಸಂಡೇ ಅಂತೂ ಜನ ಹತ್ತದು ಸುತ್ತ ಯಾಕೆ ಇಷ್ಟರಷ್ಟು ಅಂದರೆ, ಮುಂದಿನ ತಿಂಗಳಿಗೆ ನಿಂತೋಗ್ಬಿಡುತ್ತಂತೆ ಶಕ್ತಿ ಯೋಜನೆ. ಅದಕ್ಕೇ ಎಲ್ಲ ವೀಕೆಂಡ್ ಬರ್ತವ್ರೆ ಎಲ್ಲ ಕಡೆ ಸುತ್ತತಾವ್ರೆ ಹೆಂಗಸರು ಮಕ್ಕಳು ಅಂತ. ಎಲ್ಲರಿಗೂ ಸ್ಪಷ್ಟತೆ, 10 ವರ್ಷ ಇರುತ್ತೆ ಅಲ್ವಾ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರು ಹೇಳೋರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಇರುತ್ತೆ, ಅಟ್ಲೀಸ್ಟ್ 5 ವರ್ಷ ಇರುತ್ತೆ ಅನ್ನೋ ಒಂದು ಮಿನಿಮಮ್ ಗ್ಯಾರಂಟಿ ಅಂತೂ ಕೊಡ್ಬೋದು. ಏನು ಸದ್ಯಕ್ಕೆ ನಿಂತೋಗ್ಬಿಡುತ್ತೆ ಅನ್ನೋದಂತೂ ಸುಳ್ಳು. ಹೀಗಾಗಿ ಲೋಕಸಭೆ ಆದಮೇಲೆ ಪರಿಸ್ಥಿತಿ ಏನೇನಾಗುತ್ತೆ ಯಾರಿಗೆ ಗೊತ್ತು? ಕೋಡಿಮಠ ಶ್ರೀಗಳು ಬೇರೆ, ಸರ್ಕಾರ ಸೇಫು ಅಂತ ಹೇಳವ್ರೆ, ಬಟ್ 2028 33 ಇರುತ್ತೆ, 10 ವರ್ಷ ಇರುತ್ತೆ ಅವೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಸದ್ಯಕ್ಕಂತೂ ಶಕ್ತಿ ಯೋಜನೆ ದೂರ ಆಗಲ್ಲ, ಶಕ್ತಿ ಯೋಜನೆ ಬಂದಾಗಲ್ಲ, ಇದ್ದೇ ಇರುತ್ತೆ. ಇನ್ನು ಮುಂದಿನ